ಕಥೆ ಏನಂದ್ರೆ, ಮಲ್ಬರಿ ಅನ್ನೋ ಒಂದು ಚಿಕ್ಕ ಊರಿತ್ತು. ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ವಾಸವಾಗಿದ್ರು. ಅಲ್ಲಿ ಎಲ್ಲಾ ಮಕ್ಕಳು ತುಂಬಾ ಸಂತೋಷದಿಂದ ಇದ್ರು ಮತ್ತು ಅವರವರ ಪರಿವಾರದೊಂದಿಗೆ ಪುಟ್ಟ ಪುಟ್ಟ ಮನೆಗಳಲ್ಲಿ ವಾಸವಾಗಿದ್ರು. ಅವರು ಶಾಲೆಗೆ ಹೋಗ್ತಾರೆ ಮತ್ತು ಪಾರ್ಕಲ್ಲಿ ಆಟ ಆಡ್ತಾರೆ ಮತ್ತು ಅವ್ರ ಜೀವನದಲ್ಲಿ ತುಂಬಾ ಸಂತೋಷದಿಂದ ಇರ್ತಾರೆ. ಈ ತರ ಸಂತೋಷದಿಂದ ಇರೋ ಗುಂಪಲ್ಲಿ ಒಂದ್ ಹುಡುಗ ಇದ್ದ ಮತ್ತೆ ಅವನ ಹೆಸರು ಪೆಡ್ರೋ. ಅವನೊಬ್ಬ ಐಸ್ ಕ್ರೀಮ್ ಮಾರೋನಾಗಿದ್ದ. ಪೆಡ್ರೋಗೆ ಕುಟುಂಬ ಇರಲಿಲ್ಲ ಮತ್ತು ಅವನು ಶಾಲೆಗೂ ಸಹ ಹೋಗ್ತಿರ್ಲಿಲ್ಲ. ಹಾಗಾಗಿ ಉಳಿದ ಎಲ್ಲಾ ಮಕ್ಕಳಿಗೂ ಅವನು ಐಸ್ ಕ್ರೀಮ್ನ ಕೊಡ್ತಿದ್ದ ಮತ್ತು ಅವರೆಲ್ಲರೂ ಅವನಿಗೆ ಸ್ನೇಹಿತರಾಗಿದ್ರು. ಎಲ್ಲಾ ಮಕ್ಕಳು ಆಟ ಆಡಿದ್ಮೇಲೆ ಸುಸ್ತಾಗ್ತಿದ್ರಿಂದ ಎಲ್ಲರೂ ಪೆಡ್ರೋ ಹತ್ರ ಹೋಗಿ ಐಸ್ ಕ್ರೀಮ್ನ ಖರೀದಿಸ್ತಿದ್ರು. ಹಾ, ಬನ್ನಿ ಬನ್ನಿ, ಜೋ, ಬರ್ಡ್, ಸೂಜಿ, ಲೆನಿ, ಬನ್ನಿ. ಇವಾಗ ಹೇಳಿ ಗೆಳೆಯರೇ, ಯಾವ ಐಸ್ ಕ್ರೀಮ್ ತಿಂತೀರಾ ಇವತ್ತು? ಪ್ರತಿ ಸಲದ ತರ ನನ್ಗೆ ಮತ್ತೆ ಬರ್ಡ್ಗೆ ಬಟರ್ ಸ್ಕಾಚೆ ಕೊಡು. ನನಗೆ ಚಾಕ್ಲೇಟ್ ಮತ್ತೆ ಲೆನಿಗೆ ಸ್ಟ್ರಾಬೆರಿ. ಹಾ ಹಾ ಹಾ, ಸ್ವಲ್ಪ ಇರಿ ತಗೋ. ಮತ್ತೆ ಇದು ನಿನ್ಗೆ. ಹಾ ಪೆಡ್ರೋ, ಕ್ರಿಸ್ಮಸ್ ಬರ್ತಿದೆ, ನೀನು ಸ್ಯಾಂಟಾ ಕ್ಲಾಸ್ ತರ ಕಾಣಿಸೋ ಐಸ್ ಕ್ರೀಮ್ ಮಾಡ್ತೀಯಾ? ಅದು ತುಂಬಾ ಚೆನ್ನಾಗೇ ಇರುತ್ತೆ. ಮತ್ತೆ ಐಸ್ ಕ್ರೀಮ್ ನ ಬಿಟ್ಟು ನಿನ್ ಮಾರ್ಷ್ ಮೆಲ್ಲೋ ಮತ್ತೆ ಕ್ಯಾಂಡಿ ಸ್ಟಿಕ್ಸ್ ನ ಇಡು, ನನ್ಗೆ ಇದು ತುಂಬಾ ಖುಷಿ ನೀಡುತ್ತೆ. ಕ್ರಿಸ್ಮಸ್ ಯಾವತ್ ಬರುತ್ತೆ ಅಂತ ನಂಗೆ ಕಾಯಕ್ಕಾಗ್ತಿಲ್ಲ. ಹೇ ಪೆಡ್ರೋ, ಹೇಗಿರುತ್ತೇಳು, ನಾವು ವೆನಿಲಾ ಐಸ್ ಕ್ರೀಮ್ ಬಳಸಿ ಒಂದು ಸ್ನೋಮ್ಯಾನ್ ನ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾ ಹಾ. ಏನಾಯ್ತು ಪೆಡ್ರೋ, ನಾವೇನಾದ್ರೂ ತಪ್ಪು ಹೇಳಿದ್ವಾ? ಅರೆ ಪೆಡ್ರೋ, ಏನಾಯ್ತು? ಮತ್ತು ಪೆಡ್ರೋ ಅವನ ಸ್ನೇಹಿತರಿಗೆ ಈ ಮಾತನ್ನ ಹೇಗ್ ಹೇಳ್ತಾನೆ ಅಂದ್ರೆ, ಪ್ರತಿ ಕ್ರಿಸ್ಮಸ್ ದಿನ ಅವನ್ಗೆ ದುಃಖದ ದಿನ ಆಗಿರುತ್ತೆ. ಬೇರೆ ಮಕ್ಕಳ ತರ ಪೆಡ್ರೋ ಹತ್ರ ಮನೆ ಇರ್ಲಿಲ್ಲ. ಅವನು ಒಂದು ಅನಾಥಾಶ್ರಮದಲ್ಲಿ ಬೆಳೀತಿದ್ದ. ಅವನು ಅಲ್ಲಿ ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವನು ಕನಸಿನಲ್ಲಿ ಮಾತ್ರ ಕ್ರಿಸ್ಮಸ್ ಮರಗಳನ್ನ, ಹಾಡುಗಾರರನ್ನ, ಸಾಂತಾ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನು ಅವರನ್ನ ಎಂದಿಗೂ ನೋಡೇ ಇರಲಿಲ್ಲ. ಹಾಗಾಗಿ ಕ್ರಿಸ್ಮಸ್ ದಿನ ಅವನ್ಗೆ ಬಹಳ ದುಃಖಕರವಾಗಿರ್ತಿತ್ತು. ಇಲ್ಲ ಇಲ್ಲ, ಏನೂ ಆಗಿಲ್ಲ, ನಾನ್ ಸರಿಯಾಗೇ ಇದ್ದೀನಿ. ಪಾಪ ಪೆಡ್ರೋ, ನಾವ್ ಅವನ್ ಮುಂದೆ ಹೋಗ್ಬಿಟ್ಟು ಕ್ರಿಸ್ಮಸ್ ಬಗ್ಗೆ ಮಾತಾಡ್ಲೇಬಾರ್ದಾಗಿತ್ತು. ಹಾ, ಅವನತ್ರ ನಮ್ ತರ ಮನೇನೇ ಇಲ್ವಲ್ಲ ಪಾಪ. ಪಾಪ ಅವನ್ ಜೊತೆ ಅವನ್ ಕುಟುಂಬನೂ ಇಲ್ಲ. ಇದನ್ನ ಕೇಳ್ತಾ ಇದ್ರೆ ನನಗ್ ತುಂಬಾ ದುಃಖ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಅವನೊಬ್ನೇ ಇರ್ಬೇಕು, ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ದೇ ಇರೋನು. ಅವನು ನಮ್ ಗೆಳೆಯ, ಅವನು ಪ್ರತಿದಿನ ನಮ್ಗೆ ಎಷ್ಟ್ ಚೆನ್ನಾಗಿರೋ ಐಸ್ ಕ್ರೀಮ್ಸ್ ನ ಕೊಡ್ತಾನೆ. ಕ್ರಿಸ್ಮಸ್ ನ ದಿನ ಅವನು ತುಂಬಾ ದುಃಖವಾಗಿರೋದನ್ನ ನಾವ್ ನೋಡಕ್ ಆಗೋದಿಲ್ಲ. ಆದ್ರೆ ಇವಾಗ ನಾವೇನ್ ಮಾಡಕ್ಕಾಗುತ್ತೆ? ಒಂದ್ ದಾರಿ ಇದೆ. ಏನು ಏನು ಏನು? ನೋಡಿ, ನಾವ್ ನಾಲ್ಕ್ ಜನ ಇದೀವಿ. ಕ್ರಿಸ್ಮಸ್ ದಿವಸ ಅವನ್ಗೆ ಏನಾಗುತ್ತೆ ಅಂತ ನಾವ್ ಯಾಕೆ ತೋರಿಸ್ಬಾರ್ದು? ಹಾ, ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ. ನಾನು ಕ್ರಿಸ್ಮಸ್ ಈವ್ ಇಂದ ಶುರು ಮಾಡ್ತೀನಿ. ನೀವೆಲ್ಲರೂ ನನ್ ಮನೆಗೆ ಅವತ್ ಬನ್ನಿ. ಆಮೇಲೆ ನಾವ್ ಅವನ್ನ ನಮ್ಮೆಲ್ಲರ ಮನೆಗೂ ಕರ್ಕೊಂಡ್ ಹೋಗೋಣ. ಆಮೇಲೆ ನಾವ್ ಅವನ್ಗೆ ಕ್ರಿಸ್ಮಸ್ ದಿವಸ ಏನಾಗುತ್ತೆ ಅಂತ ಸೇರಿ ತೋರ್ಸೋಣ. ಹಾ ಹಾ, ಸರಿ ಬನ್ನಿ ಹೋಗೋಣ. ಮತ್ತು ಮಲ್ಬರಿಲಿ ಕ್ರಿಸ್ಮಸ್ ಈವ್ ಬಂದೇ ಬಿಡ್ತು. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ಎಲ್ಲ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿತ್ತು. ಎಲ್ಲರ ಮನೆ ಆಚೆ ಮಂಜು ತುಂಬಾ ಚೆನ್ನಾಗಿ ಬೀಳ್ತಿತ್ತು ಮತ್ತು ದೊಡ್ಡ ದೊಡ್ಡ ಸ್ನೋಮ್ಯಾನ್ಗಳನ್ನ ನಿಲ್ಲಿಸಲಾಗಿತ್ತು. ಇದು ಬಿಳಿಯ ಕ್ರಿಸ್ಮಸ್ ಆಗಿತ್ತು. ಕ್ಯಾರಲರ್ಸ್ ಮನೆ ಆಚೆ ಹೊಸ ಬಟ್ಟೆಗಳನ್ನ ತೊಟ್ಟುಕೊಂಡಿದ್ರು ಮತ್ತು ಸುಂದರವಾಗಿ ಹಾಡ್ತಿದ್ರು. ಅದನ್ ನೋಡಿ ಎಲ್ಲಾ ಜನರು ಖುಷಿಯಾಗಿ ಚಪ್ಪಾಳೆ ಹೊಡಿತಿದ್ರು ಮತ್ತು ಪೆಡ್ರೋ ಮಾತ್ರ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಮತ್ತು ಅವನು ತುಂಬಾ ಬೇಸರದಲ್ಲಿದ್ದ. ಇವತ್ತು ಮಕ್ಕಳು ಸಹ ಅವನ ಹತ್ರ ಐಸ್ ಕ್ರೀಮ್ ತಗೊಳಕ್ಕೆ ಬರ್ಲಿಲ್ಲ.
ಅವರೆಲ್ಲರೂ ಪರಿವಾರದೊಂದಿಗೆ ಹಬ್ಬ ಆಚರಿಸ್ತಿರ್ಬೋದಾ? ಬೇಸರದಿಂದ ಅವನಲ್ಲಿಂದ ಹೊರಟು ಹೋಗ್ತಾನೆ ಮತ್ತು ಅವನು ಅನಾಥಾಶ್ರಮಕ್ಕೆ ಹಿಂದಿರುಗಿ ಹೋಗ್ತಾನೆ. ಹೇ ಪೆಡ್ರೋ, ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಓ, ನಾನಿವಾಗ ವಾಪಸ್ ನಮ್ಮ ಮನೆಗೆ ಹೋಗ್ತಿದ್ದೀನಿ ಜೋ. ಅರೆ ಅರೆ, ಇಲ್ಲ, ಇವತ್ತು ನೀನ್ ನನ್ ಜೊತೆ ಬಾ. ಎಲ್ಲಿ? ನನ್ ಜೊತೆ ನಮ್ ಮನೆಗ್ ಬಾ. ಬಾ, ನಾನು ನಮ್ ಮನೇಲಿರೋ ಚೆನ್ನಾಗಿರೋ ಕ್ರಿಸ್ಮಸ್ ಟ್ರೀನ ನಿಂಗ್ ತೋರಿಸ್ತೀನಿ. ನಿಜವಾಗ್ಲೂ ನಾನ್ ಬರ್ಬೋದಾ? ಹಾ ಹಾ, ಯಾಕಾಗಲ್ಲ, ಬಾ ಇವಾಗ, ಬೇಗ ನಡಿ. ನಿನ್ಗೆ ಗೊತ್ತಾ ಜೋ, ಇದು ನನ್ ಜೀವನದಲ್ಲೇ ನನ್ ಮೊದಲನೇ ಕ್ರಿಸ್ಮಸ್. ಆಮೇಲೆ ಈ ಕ್ರಿಸ್ಮಸ್ ನಿಂಗೆ ಯಾವಾಗ್ಲೂ ನೆನಪಿನಲ್ಲಿರುತ್ತೆ. ನೋಡು, ಇದೇ ನನ್ ಮನೆ. ಇವಾಗ ನಿನ್ ಐಸ್ ಕ್ರೀಮ್ ಗಾಡಿನ ಇಲ್ಲೇ ಇಟ್ಟು ನನ್ ಜೊತೆ ನಮ್ ಮನೆ ಒಳಗ್ ಬಾ. ಈ ಮರ ಅಂತೂ ತುಂಬಾ ಚೆನ್ನಾಗಿದೆ ಜೋ. ನಾನೀ ತರ ಕ್ರಿಸ್ಮಸ್ ಟ್ರೀ ಯಾವತ್ತೂ ನೋಡೇ ಇರ್ಲಿಲ್ಲ. ಇವಾಗ ಹೋಗು, ಅದ್ರ ಹತ್ರ ಹೋಗು. ಎಷ್ಟು ಸುಂದರವಾಗಿದೆ ಇದು! ಆಮೇಲೆ ಇದೇನಿದು? ಇವ್ರೆಲ್ಲಾರು ಬೇಬಿ ಜೀಸಸ್ ನ ನೋಡಕ್ ಬಂದಿದ್ದಾರೆ. ಜೀಸಸ್ಸು ಒಂದ್ ಹಟ್ಟಲ್ ಹುಟ್ಟಿದ್ದ. ಇದು ಕ್ರಿಸ್ಮಸ್ ಮನೆ ಕಣೋ ಪೆಡ್ರೋ. ಇದ್ರಲ್ಲಿ ಜೀಸಸ್ ಹುಟ್ಟಿರೋ ಸೀನ್ಗಳನ್ನ ನಾವ್ ನೋಡ್ಬೋದು. ಇಲ್ ನೋಡು, ಇಲ್ಲಿರೋದು ಮೇರಿ, ಮತ್ತೆ ಇಲ್ಲಿರೋದು ಜೋಸೆಫ್, ಮತ್ತೆ ಇವರು ಮೂರ್ ಜನ ರಾಜರು. ಇವನು ನಿನ್ನ ಯಾವ ಸ್ನೇಹಿತ ಜೋ? ಡ್ಯಾಡ್, ಇವನು ಪೆಡ್ರೋ. ಇವನು ಐಸ್ ಕ್ರೀಮ್ ಮಾರ್ತಾನೆ. ಹಲೋ ಅಂಕಲ್. ಹಲೋ ಆಂಟಿ. ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್ ಪೆಡ್ರೋ. ಮೇರಿ ಕ್ರಿಸ್ಮಸ್ ಪೆಡ್ರೋ. ಸರಿ, ಈಗ ಬೇಗ ತಯಾರಾಗ್ಬಿಡಿ, ನಾವು ಬೇಗ ಚರ್ಚಿಗೆ ಹೋಗ್ಬೇಕು. ಸರಿ ಅಪ್ಪ. ಆದ್ರೆ ಪೆಡ್ರೋನು ನಮ್ ಜೊತೆ ಬರ್ಬಹುದಲ್ವಾ? ಇಲ್ಲಾಂದ್ರೆ ಇವನ್ ಕ್ರಿಸ್ಮಸ್ ದಿವಸನೂ ಒಬ್ನೇ ಇರ್ತಾನೆ. ಹೌದು ಜೋ, ಇವನಿಗೆ ನಿನ್ನ ಇನ್ನೊಂದು ಸೂಟ್ ನ ಕೊಡು, ಅವ್ರಿಗೆ ಸರಿಯಾಗಿ ಫಿಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ನೀನು. ಏ, ನೀವೆಲ್ಲ ರೆಡಿ? ಬರ್ಟ್, ಸುಜಿ, ಲೆನಿ, ಬಾ ಹೋಗಿ ಅವ್ರಿಗೆ ಕ್ರಿಸ್ಮಸ್ ವಿಶ್ ಮಾಡೋಣ. ಮೇರಿ ಕ್ರಿಸ್ಮಸ್ ಬರ್ಟ್, ಮೇರಿ ಕ್ರಿಸ್ಮಸ್ ಸುಜಿ, ಮೇರಿ ಕ್ರಿಸ್ಮಸ್ ಲೆನಿ. ಮೇರಿ ಕ್ರಿಸ್ಮಸ್ ಪೆಡ್ರೋ. ಮೇರಿ ಕ್ರಿಸ್ಮಸ್ ಪೆಡ್ರೋ. ಮೇರಿ ಕ್ರಿಸ್ಮಸ್ ಪೆಡ್ರೋ. ಇವಾಗ ಕ್ರಿಸ್ಮಸ್ ನ ಬೆಸ್ಟ್ ಪಾರ್ಟ್, ಇದಕ್ಕೋಸ್ಕರ ನಾನು ತುಂಬಾ ದಿನ ಕಾಯ್ತಿದ್ದೆ. ಅದೇನದು? ಸ್ಯಾಂಟಾ ಕ್ಲಾಸ್ ಬರೋ ಹೊತ್ತಾಯ್ತು. ಬಾ ಪೆಡ್ರೋ, ಇವಾಗ ನಾವ್ ಹೋಗಿ ಮಲ್ಗ್ಬೇಕು. ಸ್ಯಾಂಟಾ ಕ್ಲಾಸ್ ಇಲ್ಲಿಗೆ ಬಂದು ನಮ್ಗೆ ಒಳ್ಳೆ ಒಳ್ಳೆ ಚೆನ್ನಾಗಿರೋ ಗಿಫ್ಟ್ಸ್ ನ ಕೊಡ್ತಾರೆ. ನಿಜವಾಗ್ಲೂ ಇಡೀ ರಾತ್ರಿ ನಾನು ಇಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ನೋಡ್ಬೋದಾ? ನಾನು ನಾನ್ ಸ್ಯಾಂಟಾ ಕ್ಲಾಸ್ ನ ಹಿಡಿತೀನಿ. ಇಲ್ಲ, ಆತರ ಎಲ್ಲ ಆಗಲ್ಲ. ಸ್ಯಾಂಟಾ ಕ್ಲಾಸ್ ಯಾವಾಗ ಬರ್ತಾರೆ ಅಂದ್ರೆ ನಾವೆಲ್ಲ ಮನೇಲಿ ಮಲಗಿದ್ದಾಗ. ಹೌದಾ? ಹಾಗಾದ್ರೆ ನಡೀರಿ, ಎಲ್ರೂ ಮಲ್ಗೋಣ. ಹಾ, ಮತ್ತೆ ಇವತ್ತು ನೀನ್ ನಮ್ ಮನೇಲೇ ಉಳ್ಕೋತೀಯ. ನಾನು ನಮ್ಮ ಅಪ್ಪ ಅಮ್ಮನ ಕೇಳಾಯ್ತು. ಇಲ್ ನೋಡು, ಇವೆಲ್ಲ ಸ್ಟಾಕಿಂಗ್ಸ್. ಸ್ಯಾಂಟಾ ಕ್ಲಾಸ್ ನನ್ ಗಿಫ್ಟ್ ನ ಇದೇ ಸ್ಟಾಕಿಂಗ್ ಅಲ್ಲಿ ಹಾಕೋಗೋದು. ಬಾ, ಇವಾಗ ನಾವಿಬ್ರು ಹೋಗ್ ಮಲ್ಗೋಣ. ಮತ್ತೆ ನೆನ್ಪಿರ್ಲಿ, ಯಾವ್ದೇ ಕಾರಣಕ್ಕೂ ನೀನ್ ಹೇಳ್ಬೇಡ. ಏನೇ ಶಬ್ದ ಕೇಳಿದ್ರು ನೀನ್ ಹೇಳ್ಬೇಡ, ಆಯ್ತಾ? ಯಾವ್ದೇ ಕಾರಣಕ್ಕೂ ಹೇಳ್ಬೇಡ. ವಾ, ಎಷ್ಟು ಮಜವಾಗಿರುತ್ತೆ. ಪೆಡ್ರೋಗ್ ಅನ್ನಿಸ್ತು ಅವನ್ ಇಡೀ ರಾತ್ರಿ ಎದ್ದಿರ್ಬೇಕಂತ. ಅವನು ಎಷ್ಟು ಸುಸ್ತಾಗಿದ್ದ ಅಂದ್ರೆ ಆಸ್ಕೆ ಮೇಲೆ ಮಲಗ್ತಿದ್ದ ಹಾಗೆ ಕನಸಿನ ಲೋಕಕ್ಕೆ ಹೊರಟು ಹೋಗಿದ್ದ ಮತ್ತು ಕ್ರಿಸ್ಮಸ್ ದಿನ ಕಳೆದು ಹೋಗಿತ್ತು.
ಅಯ್ಯೋ, ಬೆಳಿಗ್ಗೆ ಆಯ್ತು, ಏಳು ಪೆಡ್ರೋ, ಎದೇಳು. ಅರೇ ವಾವ್, ಕ್ರಿಸ್ಮಸ್ನ ಬೆಳಿಗ್ಗೆ ಆಗೆ ಬಿಡ್ತಾ? ಇಲ್ ನೋಡು, ನನ್ನ ಸ್ಟಾಕಿಂಗ್ನಲ್ಲಿ ಗಿಫ್ಟ್ ಇದೆ. ವಾವ್, ಇಲ್ನೋಡು ಗಡಿಯಾರ. ನನ್ನ ಹತ್ರ ಗಡಿಯಾರನೂ ಇರ್ಲಿಲ್ಲ. ಎಷ್ಟು ಸುಂದರವಾದ ಗಡಿಯಾರ ಜೋ. ನಿನ್ಗೇನ್ ಸಿಕ್ಕಿದೆ ಪೆಡ್ರೋ? ನನ್ಗ? ಹಾ, ನಿನ್ಗೆ. ಅಲ್ಲಿದೆ ನೋಡು ನಿನ್ನ ಸ್ಟಾಕಿಂಗ್, ಅದ್ರಲ್ಲಿ ನೋಡು. ಅದು ನನ್ ಗಿಫ್ಟಾ? ಹಾ, ಸ್ಯಾಂಟಾಗೆ ನೀನು ಒಬ್ಬ ತುಂಬಾ ಒಳ್ಳೆ ಹುಡುಗ ಅನ್ಸಿರ್ಬೇಕು. ನೋಡು ಗಿಫ್ಟ್ ನೋಡು. ವಾವ್, ನನ್ಗೆ ಇವತ್ತಿನವರೆಗೂ ಒಂದ್ ಆಟ್ಗೆ ಸಾಮಾನು ಸಿಕ್ಕಿರ್ಲಿಲ್ಲ. ಇವಾಗ ನೀನು ಇದ್ರ ಬಗ್ಗೆ ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ ಪೆಡ್ರೋ. ಇವಾಗ ನಿನ್ ಹತ್ರ ಒಬ್ಬ ಗೆಳೆಯ ಇದ್ದಾನೆ. ಈ ದಿನನ ಇಷ್ಟೊಂದು ಖುಷಿ ಖುಷಿ ಮಾಡಕ್ಕೆ ಥ್ಯಾಂಕ್ ಯು ಜೋ. ನೋಡು, ಗೆಳೆಯರ್ನ ನೆನ್ಸ್ಕೊಂಡ ತಕ್ಷಣ ಅವರು ಇಲ್ಲೇ ಬಂದ್ರು. ನನ್ಗೆ ಆಟ್ಗೆ ಸಾಮಾನ್ ಸಿಕ್ಕಿದೆ ಜೋ. ಬಿಟ್ಟು ಎಲ್ರಿಗೂ ಗಿಫ್ಟ್ ಸಿಕ್ಕಿದೆ. ಅವನ್ಗೆ ವಾಚ್ ಸಿಕ್ಕಿದೆ. ಹಾ, ನಾನು ಸ್ಯಾಂಟಾ ಕ್ಲಾಸ್ ಹತ್ರ ಗಡಿಯಾರನೇ ಕೇಳಿದೆ. ಹಾಗಿದ್ರೆ ಎಲ್ರು ತಯಾರಾಗಿ ಜೋ ಮತ್ತು ಪೆಡ್ರೋ. ನಮ್ಮನೇಲ್ ಪಾರ್ಟಿ ಇನ್ ಸ್ವಲ್ಪ ಹೊತ್ತಕ್ಕೆ ಶುರು ಆಗುತ್ತೆ. ಹಾ, ನಿಜವಾಗಲೂ ಪಾರ್ಟಿ? ಹಾ ನಿಜ. ಅಲ್ಲಿ ತಿನ್ನೋಕ್ ಒಳ್ಳೆ ಊಟ ಸಿಗುತ್ತೆ, ಹಾಡು ಡಾನ್ಸು ಇರುತ್ತೆ, ನಾವೆಲ್ಲರೂ ಸಖತ್ ಮಜಾ ಮಾಡ್ಬೋದು. ಇದು ನನ್ ಜೀವನದಲ್ಲಿ ಮೊದಲನೇ ಕ್ರಿಸ್ಮಸ್ ಪಾರ್ಟಿ ಆಗಿರುತ್ತೆ. ಈ ತರ ಪೆಡ್ರೋ ಅವನ ಜೀವನದಲ್ಲಿ ಮೊದಲನೇ ಸಲ ಕ್ರಿಸ್ಮಸ್ ಆಚರಣೆಯನ್ನ ನೋಡ್ತಾನೆ. ಅವನು ಡಾನ್ಸ್ ಮಾಡ್ತಾನೆ, ಆಟ ಆಡ್ತಾನೆ, ಮತ್ತು ಈ ಕ್ರಿಸ್ಮಸ್ ಅವನ್ಗೆ ಬಹಳ ಸಂತೋಷವನ್ನ ತಂದ್ಕೊಡುತ್ತೆ. ಎಲ್ಲರ ಮಾತು ಒಳ್ಳೇದಾಗಿದ್ರಿಂದ ಅವನಿಗೆ ಬಹಳ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರು. ಮತ್ತು ಸ್ವಲ್ಪ ದಿನಗಳ ನಂತರ ಜೋನ ತಂದೆ ಆಶ್ರಮಕ್ಕೆ ಹೋಗಿ ಮಾತಾಡಿ ಪೆಡ್ರೋನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಮತ್ತು ಜೋನ ಜೊತೆ ಅವನನ್ನ ಶಾಲೆಗೆ ಸೇರಿಸ್ತಾರೆ. ಒಳ್ಳೆ ಮಕ್ಕಳ ಜೊತೆ ಸೇರಿ ಅವನು ಒಳ್ಳೆ ಹುಡುಗ ಆಗ್ತಾನೆ. ಈ ವರ್ಷ ನಂಗೆ ತುಂಬಾ ಒಳ್ಳೆ ಗೆಳೆಯ ಸಿಕ್ಕಿದ್ದಾರೆ. ಇವರೆಲ್ಲ ಸೇರಿ ನನ್ನ ಕನಸುಗಳನ್ನ ನಿಜ ಮಾಡಿದ್ರು. ನಿಮಗೂ ಕೂಡ ನಂತರ ಒಳ್ಳೆ ಗೆಳೆಯರು ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಇವತ್ತು ಕ್ರಿಸ್ಮಸ್ ಗೆಳೆಯರೇ, ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹೋಗಿ ಹೋಗಿ, ಯಾರನ್ನಾದ್ರೂ ಖುಷಿ ಪಡಿಸಿ. ನಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್.